ತನಗೂ ಜೈರಾಜ್ಗೂ ಜಗಳ ಹತ್ತಿದ್ಯಾಕೆ ಅನ್ನೋದಕ್ಕೆ ತಿಗಳರಪೇಟೆ ಗೋಪಿ ಬೇರೆಯದೇ ಕಥೆ ಹೇಳ್ತಾರೆ. ಅದು ಒತ್ತಟ್ಟಿಗಿರಲಿ, ಒಟ್ನಲ್ಲಿ ಗರೀಬಿ ಹಟಾವು ಅನ್ನೋ ಪತ್ರಿಕೆಯನ್ನೇ ಅಸ್ತ್ರವಾಗಿಟ್ಟುಕೊಂಡು ಜೈರಾಜ್ ಕಂಡವರ ವಿರುದ್ಧ ಚಾಟಿ ಬೀಸಿಬಿಟ್ಟ. ಆದ್ರೆ ಕಂಡವರ ಮೇಲೆ ಕಲ್ಲು ತೂರುವವನು ತಾನೂ ಗಾಜಿನ ಮೇಲಿರಬಾರದು. ಜಗತ್ತಿನ ಅನ್ಯಾಯದ ವಿರುದ್ಧವೆಲ್ಲ ಬರೀತಿದ್ದ ಜೈರಾಜ್ ಮಚ್ಚು ಕೈ ಬಿಟ್ಟು ಬದುಕಲಿಲ್ಲ. ಮುಖ್ಯಮಂತ್ರಿಯ ಬೆಂಬಲವಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಡಬಾರದ ಆಟವನ್ನೆಲ್ಲ ಆಡಿಬಿಟ್ಟ. ತನ್ನನ್ನು ತಡೆಯೋ ಗಂಡಸು ಯಾರೂ ಇಲ್ಲ ಅನ್ನೋ ಹಮ್ಮಿತ್ತು ನೋಡಿ ಜಯರಾಜ್ಗೆ, ಅದೇ ಆತನ ಅವನತಿಗೆ ಕಾರಣ ಆಗಿತ್ತು. ಏನೇ ಆದರೂ ಆ ಪಾತಕಿಯನ್ನು ಕೊಲ್ಲೋದಕ್ಕೆ ನಡೆದಷ್ಟು ಪ್ರಯತ್ನ, ಸೇರಿದ ದುಷ್ಟಕೂಟ ಮತ್ತಾರ ಕೊನೆಗೂ ಸೇರಲಿಲ್ಲವೇನು. ಕೊನೆಗೆ ಯಾವ ಪೊಲೀಸರ ವಿರುದ್ಧ ತಾನುಗಟ್ಟಲೆ ಬರೆದು ಗಂಟೆಗಟ್ಟಲೆ ಭಾಷಣ ಮಾಡ್ತಾ ಇದ್ನೋ ಅದೇ ಪೊಲೀಸರು ಆತನ ಹತ್ಯೆಗೆ ವೇದಿಕೆ ನಿರ್ಮಿಸಿಬಿಟ್ರು. ಜೈರಾಜ್ ಜಮಾನ, ಅದು ಈ ದೈತ್ಯ ಬೆಂಗಳೂರು ಪಾತಕ ಲೋಕವನ್ನಾಳುತ್ತಿದ್ದ ಕಾಲಘಟ್ಟಕ್ಕಿರುವ ಹೆಸರು. ಎಚ್ಎಎಲ್ ನೌಕರ ಪುಟ್ಟಸ್ವಾಮಪ್ಪನವರ ಎರಡನೇ ಹೆಂಡತಿ ಪುಟ್ಟತಾಯವನ ಮೊದಲ ಮಗನಾಗಿ 1944 ಹುಟ್ಟಿದ ಜೈರಾಜ್ಗೆ ಚಿಕ್ಕಂದಿನಿಂದಲೂ ಗರಡಿ ಮನೆ ಅಂದ್ರೆ ಅದೆಂಥದ್ದೋ ಸೆಳೆದ. ವ್ಯಾಯಾಮ ಶಾಲೆಯ ಕೆಮ್ಮಣ್ಣಿನಲ್ಲಿ ಉರುಳಾಡಿ ಬೆಳೆದ ದೇಹ ಕಟ್ಟೆದ ಕಲ್ಲಿನಂತಾಗಿತ್ತು. ಜೈರಾಜ್ ನೋಡೋದಕ್ಕೆ ಬೇರೆ ಸ್ಫುರದ್ರೂಪಿ. ರಸ್ತೆಯಲ್ಲಿ ಆತ ರೇಷ್ಮೆ ಜುಬ್ಬಾ ಹಾಕೊಂಡು ನಡೆದು ಬರ್ತಿದ್ರೆ ನಿಂತು ನೋಡೋ ಹಂಗಿತ್ತು ಆಳತನ. ಫೇರ್ ಆಗಿದ್ದಾರೆ ಹೇಳ್ಬೇಕಂದ್ರೆ ಇಡೀ ನಮ್ಮ ತಿಗಳರಪೇಟೆ ಒಳಗೆ ಅಂತ ಫೇರ್ ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದ. ಸುಮ್ಮನೆ ಹೇಳಬಾರ್ದು, ಅವನ ಹೈಟ್ಗೆ ತಕ್ಕ ಪರ್ಸನಾಲಿಟಿ ಇದ್ದ, ಅಷ್ಟು ಹ್ಯಾಂಡ್ಸಮ್ ಆಗಿದ್ದ. ಇಲ್ಲದೆ ಇದ್ರೆ ಬಾಂಬೆ ಒಳಗೆ ಒಳ್ಳೆ ಕೋಟ್ಯಾಧೀಶನ ಮಗಳಂತೆ ಆಕೆ, ಯಾರೋ ಸಿಂಧಿನ ಆಕೆ ಇವನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು. ಮಾಡ್ಕೊಳ್ಬೇಕಾದ್ರೆ ಅವನು ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದ. ಬರ್ತಾ ಬರ್ತಾ ತಿಂದು 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 ಒಳ್ಳೆ ಜಿಗ್ಯಾಂಟಿಕ್ ಪರ್ಸನಾಲಿಟಿ ಆಗೋಗ್ಬಿಟ್ಟು ಒಳ್ಳೆ ಧನ್ಗರ್ ಥರ ಆಗೋಗ್ಬಿಟ್ಟಿದ್ದ. ನೋಡೋಕ್ಕೂ ಚೆನ್ನಾಗಿರಲಿಲ್ಲ, ಆ ಮೀಸೆಯನ್ನು ಕೆಳಗಡೆ ಬಿಟ್ಬಿಟ್ಟು ವಿಕಾರವಾಗಿ ಸೈಡ್ ಲಾಕುಗಳೆಲ್ಲ ಬಿಟ್ಬಿಟ್ಟು, ಅದು ಅಲ್ದಿನ ನಮ್ಮ ಹುಡುಗ ಒಡೆದ್ಮೇಲೆ ಈ ಮಾಂಸ ಇದು ಕೂದಲು ಅಷ್ಟಾಗಲ್ಲ ಬರಲೇ ಇಲ್ಲ, ಬಾಂಡ್ಲಿ ಬೇರೆ ಆಗೋಗ್ಬಿಟ್ಟಿದ್ದ. ವ್ಯಾಯಾಮ ಶಾಲೆಯ ಕೆಮ್ಮಣ್ಣಿನಲ್ಲಿ ಮುಳುಗೆದ್ದೇ ಬೆಳೆದ ಜೈರಾಜ್ ಓದಿದ್ದು ಕಡಿಮೆ, ಎಚ್ಎಎಲ್ನಲ್ಲಿ ನೌಕರಿ ಸಿಕ್ಕರೂ ದುಡಿದದ್ದು ಕಡಿಮೆ. ಅಸಲಿಗೆ ಮನೆ ಕಡೆ ಅಂಥ ತೊಂದರೆಗಳೇನೂ ಇರಲಿಲ್ಲ. ತಂದೆ ಪುಟ್ಟಸ್ವಾಮಪ್ಪ ಎಚ್ಎಎಲ್ ನೌಕರ, ಜೊತೆಗೆ ಮಟ್ಕಾ ಬರೆಯುತ್ತಿದ್ರು. ಅವರು ಕೊಡ್ತಿದ್ದ ಕಿಲುಬು ಕಾಸಿಗೆ ಜೊಲ್ಲು ಸುರಿಸ್ತಾ ಓಡಾಡ್ತಿದ್ದ ಹುಡುಗರು ಪೊಲೀಸರನ್ನ ನೋಡಿಕೊಂಡೇ ಬೆಳೆದ ಭವಿಷ್ಯದ ಡಾನ್. ನಂತರ ಏರಿಯಾದಲ್ಲಿ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡಿದ್ದ. ಈಗ ಬೆಂಗಳೂರಿನ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ರೆಸಿಡೆನ್ಷಿಯಲ್ ಏರಿಯಾಸ್ ಅನ್ನಿಸ್ಕೊಂಡಿದ್ಯಲ್ಲ ಸದಾಶಿವನಗರ, ಅದು ಆ ಕಾಲದಲ್ಲಿ ಬೆಂಗಾಡು. ಅಸಲಿಗೆ ಮೇಖ್ರಿ ಸರ್ಕಲ್ನಿಂದಾಚೆ ಊರು ಅಷ್ಟಾಗಿ ಬೆಳೆದಿರಲೇ ಇಲ್ಲ. ಅಂಥಲ್ಲಿ ಇಳೀ ಸಂಜೆ ಹೊತ್ತಿನಲ್ಲಿ ಹೋಗಿ ನಿಲ್ತಿದ್ದ ಜೈರಾಜ್ ವಾಕಿಂಗ್ಗೆ ಬಂದ ವೃದ್ಧರನ್ನ, ಟಾಕಿಂಗ್ಗೆ ಬಂದ ಪ್ರೇಮಿಗಳನ್ನ ದೋಚೋದಕ್ಕೆ ಶುರು ಮಾಡಿದ. ಅವಕಾಶ ಸಿಕ್ಕರೆ ಹುಡುಗಿಯರನ್ನ ಅಲ್ಲಿನ ಕತ್ತಲ ಪೊದೆಗಳಲ್ಲಿ ಹುರಿದು ಮುಕ್ಕುತ್ತಿದ್ದ. ಹಾಗೆಲ್ಲ ಜೈರಾಜ್ನ ಜೊತೆಗಿರ್ತಿದ್ದವನು ಆ ರಾಮಚಂದ್ರ. ರಾಮಚಂದ್ರ ಅಲಿಯಾಸ್ ಕೊತ್ವಾಲ್ ರಾಮಚಂದ್ರ, ಈತ ಮತ್ತು ಜೈರಾಜ್ ಇಬ್ಬರು ಒಟ್ಟೊಟ್ಟಿಗೆ ಪಾತಕಗಳನ್ನ ಮಾಡುತ್ತಿದ್ದರು. ಹೆಂಗೆ ಇವರು ಮುಂದೆ ಒಬ್ಬರ ಮೇಲೊಬ್ಬರು ಮಚ್ಚು ಬೀಸೋ ಲೆವೆಲ್ಲಿನ ಶತ್ರುತ್ವ ಬೆಳೆಸಿಕೊಂಡರು ಅನ್ನೋ ವಿಷಯ ಅಂಡರ್ವರ್ಲ್ಡ್ ಫ್ಲಾಶ್ ಬ್ಯಾಕ್ನ ಮುಂದಿನ ಎಪಿಸೋಡ್ಗಳಲ್ಲಿ ಬರುತ್ತೆ. ಒಟ್ನಲ್ಲಿ ಸಣ್ಣ ಪುಟ್ಟ ಪಾತಕಗಳನ್ನ ಮಾಡಿಕೊಂಡಿದ್ದ ಎಂಪಿ ಜೈರಾಜ್ ಅದೊಂದು ಸಲ ತುಂಬಾ ಅಚಾನಕ್ಕಾಗಿ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸರ ಖಾಸಾ ಅಳಿಯ ಡಾಕ್ಟರ್ ನಟರಾಜ್ಗಾಗಿ ಹುಡುಗಿಯೊಬ್ಬಳಿಗೆ ಸಂಬಂಧಿಸಿದ ಒಂದು ಕೆಲಸ ಮಾಡಬೇಕಾಗಿ ಬಂತು. ನಂತರ ಡಾಕ್ಟರ್ ನಟರಾಜ್ ಈತನನ್ನ ತಾವೇ ಕರ್ಕೊಂಡು ಹೋಗಿ ತಮ್ಮ ಮಾವನಿಗೆ ಪರಿಚಯಿಸಿದ್ರು. ಅಷ್ಟು ದೊಡ್ಡ ರಾಜಕಾರಣಿ ದೇವರಾಜ್ ಅರಸರು ತಮ್ಮ ಪುಂಡ ಅಳಿಯ ಪೋಖ್ರಿಯೊಬ್ಬನನ್ನ ಕರ್ಕೊಂಡು ಬಂದು ಪರಿಚಯಿಸಿದಾಗ ಕ್ಯಾಕರಿಸಿ ದೂರ ಇಡಬೇಕಿತ್ತು. ಆದರೆ ಅವರು ಜೈರಾಜ್ನ ಹೆಗಲ ಮೇಲೆ ಕೈ ಹಾಕಿಬಿಟ್ರು. ಮುಖ್ಯಮಂತ್ರಿಯ ಅಭಯ ಜೈರಾಜ್ ಮೇಲಿರುವಾಗ ಈತ ಡಾನ್ ಆಗೋದನ್ನ ತಡೆಯೋ ತಾಕತ್ತು ಯಾವೊಬ್ಬ ಪೊಲೀಸ್ನಿಗೂ ಇರಲಿಲ್ಲ. ಆಗ್ತಿರ್ಲಿಲ್ಲ, ಇವರಿಬ್ರು ಪೊಲೀಸ್ನವ್ರು ನಾಯಿಗಳು ಅಂತಾನೆ ಕರೀತಾ ಇದ್ರು. ಜೈರಾಜು ಅಷ್ಟೇ, ಕೊತ್ವಾಲನು ಅಷ್ಟೇ, ದೊಡ್ಡ ನಾಯಿ ಸಣ್ಣ ನಾಯಿ ಅವನು ಅವನು ಅಷ್ಟು ಅಹಂಕಾರ. ಪೊಲೀಸರಂದರೆ ಬಹಳ ಅವ್ರಿಗೆ ಒಂಥರ ಸಿಟ್ಟು.
ಪೊಲೀಸರ ಬಗ್ಗೆ ಯಾವಾಗಲೂ ದಾಳಿ ಮಾಡ್ತಿದ್ದ, ಪ್ರತೀಕಾರ ಮಾಡ್ತಿದ್ದ. ಬೆಂಗಳೂರು ಭೂಗತ ಲೋಕದ ಚಳಿ ಬಿಡಿಸಿದ ACP ಅಶೋಕ್ ಕುಮಾರ್ ಈ ಮಾತು ಹೇಳ್ತಾರೆ ಅಂದ್ರೆ ಜೈರಾಜ್ ಇಟ್ಟಿದ್ದ ಹಾವಳಿ ಅದೆಂಥದ್ದಿತ್ತೋ ಲೆಕ್ಕ ಹಾಕೊಳ್ಳಿ. ಇಂಥ ಜೈರಾಜ್ ಗರೀಬಿ ಹಟಾವೋ ಅನ್ನೋ ಪೇಪರ್ ಮಾಡಿದ ಮೇಲಂತೂ ಹೇಳೋರು ಕೇಳೋರು ಯಾರೂ ಇಲ್ದಂತಾಗಿಬಿಟ್ಟ. ಯಾರಂದ್ರೆ ಅವರ ಮೇಲೆ ಬಾಯಿಗೆ ಸಿಕ್ಕಂತೆ ಬರೆಯೋನು. ಹಿಂಗಿದ್ದವನ ಮೇಲೆ ಮೊಟ್ಟ ಮೊದಲ ಸಲ ಮಚ್ಚು ಬೀಸಿದ ವ್ಯಕ್ತಿ ಇನ್ನೂ ಗಟ್ಟಿಮುಟ್ಟಾಗಿದ್ದಾನೆ. ರಾಜಗೋಪಾಲ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ತಿಗಳರಪೇಟೆ ಗೋಪಿ ಅಂದ್ರೆ ತಕ್ಷಣ ಅರ್ಥ ಆಗುತ್ತೆ. ಜೈರಾಜನನ್ನ ಯಾರೊಬ್ಬರು ತಡವಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸ್ಥಿತಿ ಇದ್ದಾಗ, ಆತನ ಹೆಗಲು ಮುಟ್ಟಲು ಪೊಲೀಸರಂಥ ಪೊಲೀಸರೇ ಹೆದರುತ್ತಿದ್ದಾಗ, ಗೋಪಿ ಇದೇ ತಿಗಳರಪೇಟೆಯ ನಟ್ಟ ನಡು ರಸ್ತೆಯಲ್ಲಿ ಜೈರಾಜ್ ಮೇಲೆ ಮಚ್ಚು ಬೀಸಿದ್ದ. ಆ ಕಥೆ ಕೇಳಿದ್ರೆ ಮೈಯಲ್ಲಿನ ಕೂದಲೆಲ್ಲ ನೆಟ್ಟಗಾಗ್ತವೆ. ಆವತ್ತಿನ ಕಾಲಕ್ಕೆ BSc ಓದ್ಕೊಂಡಿದ್ದ ತಿಗಳರಪೇಟೆಯ ಗೋಪಿ ಕೂಡ ಕುಸ್ತಿ ಪೈಲ್ವಾನ್ನೆ, ಜೊತೆಗೆ ಅದ್ಭುತವಾಗಿ ಫುಟ್ಬಾಲ್ ಆಡ್ತಿದ್ದ. ಮನೆಯಲ್ಲಿ ರಾಶಿ ಹಾಕೊಳ್ಳೋಷ್ಟು ಮೆಡಲ್ಗಳು ಟ್ರೋಫಿಗಳಿದ್ವು. ಸ್ಪೋರ್ಟ್ಸ್ ಕೋಟಾದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ಆತನಿಗೆ ನೌಕರಿ ಕೊಟ್ಟಿದ್ರು. ಹಾಗೆ ನೆಮ್ಮದಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಮಾಡಿಕೊಂಡಿದ್ದ ಗೋಪಿಗೆ ಆವತ್ತಿನ ಡಾನ್ ಜೊತೆ ಬಡದಾಡಬೇಕಾದ ಅನಿವಾರ್ಯತೆ ಬಂದಿತ್ತು. ಜಯರಾಜ್ ಉತ್ತುಂಗದಲ್ಲಿದ್ದ ದಿನಗಳು, ದಿನ ಬೆಳಗಾದ್ರೆ ಆವತ್ತಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಜೊತೆ ಆತ ಕಾಣಿಸ್ಕೋತಾ ಇದ್ದ. ಆತನಿಗೆ ಪೊಲೀಸರ ಭಯ ಯಾವತ್ತೋ ಹೊರಟೋಗಿತ್ತು. ತನ್ನ ಮೇಲೆ ಮಚ್ಚೆತ್ತಬಲ್ಲ ಗಂಡಸು ಬೆಂಗಳೂರು ಅಂಡರ್ ವರ್ಲ್ಡ್ನಲ್ಲಿ ಇನ್ನೂ ಹುಟ್ಟಿಲ್ಲ ಅನ್ನೋ ಸತ್ಯವನ್ನು ಆತ ಅರ್ಥ ಮಾಡಿಕೊಂಡಿದ್ದ. ಇನ್ನೊಂದು ಕಡೆ ಅದೇ ತಿಗಳರಪೇಟೆಯ ಅಣ್ಣಯ್ಯಪ್ಪ ಗರಡಿಯಲ್ಲಿ ತಾಲೀಮು ಮಾಡಿಕೊಂಡಿದ್ದವನು ರಾಜಗೋಪಾಲ್ ಆಲಿಯಾಸ್ ತಿಗಳರಪೇಟೆ ಗೋಪಿ. ಆವತ್ತಿನ ಕಾಲಕ್ಕೆ ಗೋಪಿ ಅದ್ಭುತ ಸ್ಪೋರ್ಟ್ಸ್ ಮನ್, ಸೆಂಟ್ರಲ್ ಗೌರ್ಮೆಂಟ್ ನೌಕರ ಬೇರೆ. ಸೋದರ ಮಾವನ ಮಗಳನ್ನೇ ಮದುವೆಯಾಗಿ ನೆಮ್ಮದಿಯಾಗಿದ್ದ. ಅಂಥವನು ಡಾನ್ ಜೈರಾಜ್ ಮೇಲೆ ಮಚ್ಚೆತ್ತಬೇಕಾಗಿ ಬಂದಿತ್ತು. ಸರಿ, ನಾನು ಯಂಗರ್ ಡೇಸ್ನಲ್ಲಿ ಅಣ್ಣಯ್ಯಪ್ಪ ಗರಡಿ ಒಳಗಡೆ ಸಾಧನೆ ಮಾಡ್ತಾ ಇದ್ದೆ. 1965-69 ಫೋರ್ ಇಯರ್ಸ್ ನಾನು ಸ್ಟೇಡಿಯಂನಲ್ಲಿ ಅನ್ಬಿಟನ್ ಚಾಂಪಿಯನ್, ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ಫ್ಲೈ ವೇಟ್ ಅಂತ ರೆಕಾರ್ಡ್ ಇದೆ ನಂದು. ಫ್ಲೈ ವೇಟ್ನಲ್ಲಿ ನಾನು ಚಾಂಪಿಯನ್ ರೆಸ್ಲರ್. ಅಟ್ ದಿ ಸೇಮ್ ಟೈಮ್ ನಾನು ಯೂನಿವರ್ಸಿಟಿ 65-69 ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಫುಟ್ಬಾಲ್ ಮಾಡಿದೆ, ಯೂನಿವರ್ಸಿಟಿ ಕ್ಯಾಪ್ಟನ್ಸಿನೂ ಮಾಡಿದೆ 1969. ಆ್ಯಸ್ ಆನ್ ಔಟ್ ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಮನ್ ನನಗೆ ಡೈರೆಕ್ಟ್ ಜನರಲ್ ಡೆಲ್ಲಿ ಪೇಂಟಿಂದ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು. ನಾನು 1970 ಒಳಗೆ ನಮ್ಮ ಸೋದರ ಮಾವನ ಮಗಳು ವಾಸಂತಿ ಅನ್ನೋನ್ನ ಮದುವೆ ಆದೆ 1970 ಒಳಗೆ. ಮದುವೆ ಆದಮೇಲೆ ಮಾವನ ಮನೆಯೊಳಗಿರೋ ಚೆನ್ನಾಗಿರೋದಿಲ್ಲ ಅಂತ, ನಮ್ಮದು ಹೊಸಕೋಟೆ ಒಳಗೆ ಲ್ಯಾಂಡ್ಸು ಗ್ರೇಪ್ ಯಾರ್ಡು ಎಲ್ಲ ಇದೆ. ಸರಿ, ಅಲ್ಲಿ ನಮ್ಮ ತಂದೆ ಪ್ರಾಪರ್ಟಿ, ನಮ್ಮ ಮಾವರು ಕೊಡಿಸಿರೋ ಸೊತ್ತು ಎಲ್ಲ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗ್ತಾ ಇದ್ದೆ. ಡೈಲಿ ನಾನು ಅಲ್ಲಿಂದ ಜನರಲ್ ಪೋಸ್ಟ್ ಆಫೀಸ್ಗೆ ಬರ್ತಾ ಇದ್ದೆ.